See, the price of instrument is increased from 2100 to 2500 rupees. So, ಉದಾಹರಣೆಗೆ ಇವತ್ತು ನೋಡಿ ಆಸ್ ಆನ್ ಡೇಟ್ ಒಂದು ತಿಂಗಳ ಹಿಂದೆ ಇರತಕ್ಕಂತ ಪ್ರೈಸ್ ಇವತ್ತಿನ ಪ್ರೈಸ್ಗೆ ಏನಾಗಿದೆ ವೇರಿಯೇಷನ್ಸ್ ಇದಾವೆ. ಉದಾಹರಣೆಗೆ ನೀವು ಕಬ್ಬನ ತಗೊಂತೀರಿ ಅಂತ ಇಕ್ಕೊಳ್ಳಿ. ಕಬ್ಬನ ಒಂದು ತಿಂಗಳ ಹಿಂದೆ ಇತ್ತು 60 ರೂಪಾಯಿ ಕೆ ಜಿ ಇತ್ತು, ಇವತ್ತು ಹೋದ್ರೆ ಏನಾಗುತ್ತೆ 70 ರೂಪಾಯಿ ಕೆ ಜಿ ಆಗಿದೆ. ಆಯಿಲು ಒಂದು ತಿಂಗಳಿಂದ 100 ರೂಪಾಯಿ ಕೆ ಜಿ ಇತ್ತು, ಇವತ್ತು ಎಷ್ಟಾಗಿದೆ 120 ರೂಪಾಯಿ ಕೆ ಜಿ ಆಗಿದೆ. ಈ ಥರ ರೈಸ್ ಆದಾಗ ಅದೇ ಥರ ಇಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಡಿದ್ದೀವಿ ಇನ್ಸ್ಟ್ರೂಮೆಂಟ್. ಸೊ ಇನ್ಸ್ಟ್ರೂಮೆಂಟ್ ಅಂದರೆ ನಿಮಗೆ ವರ್ನಿಯರ್ ಕ್ಯಾಲಿಪರ್ ಇರ್ಬೋದು, ಮೈಕ್ರೋಮೀಟರ್ ಇರ್ಬೋದು, ಅರ್ಥ ಆಯ್ತಾ? ಇನ್ಸ್ಟ್ರೂಮೆಂಟೇ ಬೇರೆ, ಇಕ್ವಿಪ್ಮೆಂಟೇ ಬೇರೆ. ನೀವೇನು ಬಳಸ್ತೀರಿ ನೋಡಿ ವೆಲ್ಡಿಂಗ್ ಎಲ್ಲ, ಅದೇನದು ಇಕ್ವಿಪ್ಮೆಂಟ್ಗಳು. ಅರ್ಥ ಆಗುತ್ತಾ? ಇನ್ಸ್ಟ್ರೂಮೆಂಟ್ ಅಂದರೆ ಸೊ ಅಳತೆ ಮಾಡ್ತಕ್ಕಂಥ ಸಾಧನಗಳು, ಚೆಕ್ ಮಾಡ್ತಕ್ಕಂಥ ಸಾಧನಗಳು. ಸೊ ಇಲ್ಲಿ ವೇ ಮಾಡ್ಕೊಳ್ಳಿ, ಒಂದು ವರ್ನಿಯರ್ ಕ್ಯಾಲಿಪರ್ ತಗೊಂಡಿರಾ ಅಂತೇಳಿ ವೇ ಮಾಡ್ಕೊಳ್ಳಿ. ದ ಪ್ರೈಸ್ ಆಫ್ ಇನ್ಸ್ಟ್ರೂಮೆಂಟ್ ಈಸ್ ಇನ್ಕ್ರೀಸ್ ಫ್ರಮ್ 2100 ರುಪೀಸ್, 2100 ರೂಪಾಯಿ ಇತ್ತು. ಉದಾಹರಣೆಗೆ ನೋಡಿ, ಇದು ಭಾಳ ಭಾಳ ಇಂಪಾರ್ಟೆಂಟ್. ಸಡನ್ ಆಗಿ ಏನಾಗುತ್ತೆ, ಈ ದೊಡ್ಡ ದೊಡ್ಡ ಜ್ಯುವೆಲರಿ ಶಾಪಲ್ಲ ಇದಾವೆ ನೋಡಿದಿರಲ್ಲ, ಸೊ ಜ್ಯುವೆಲರಿ ಶಾಪಲ್ಲಿ ಡೇ ಡೇಗೂ ಏನಾಗುತ್ತೆ ಪ್ರೈಸ್ಗಳು ಏನಾಗ್ತವೆ ಹೆಚ್ಚು ಕಮ್ಮಿ ಆಗ್ತಿರ್ತವೆ. ಅಥವಾ ತರಕಾರಿಗಳು ನೋಡಿರ್ತೀರ ನೀವು, ಸೊ ಟೊಮೆಟೊ ಸೊ ಬರೀ ಓದು ವಾರದಲ್ಲಿ ಬರೀ 10 ರೂಪಾಯಿ ಕೆ ಜಿ ಇರುತ್ತೆ, ಸಡನ್ ಆಗಿ ವಾರದಲ್ಲಿ ಏನಾಗ್ಬಿಡುತ್ತೆ ಹೇಳು 80 ರೂಪಾಯಿ ಕೆ ಜಿ ಆಗ್ಬಿಡುತ್ತೆ. ಅರ್ಥ ಆಗುತ್ತಾ ನಿಮಗೆ? ಈ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರೆ, ಈ ಬಿಸ್ನೆಸ್ ಮ್ಯಾನ್ಸ್ಗಳು ಯಾಕೆ ಅಷ್ಟೊಂದು ಸಡನ್ ಆಗಿ ಅರ್ನಿಂಗ್ ಮಾಡ್ತಾರೆ ಕೆಲವೊಬ್ರು ಅಂದರೆ, ಅಥವಾ ಕೆಲವೊಬ್ರು ಫುಲ್ ಲಾಸ್ ಆಗ್ತಾರೆ ಅಂದರೆ, ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗಪ್ಪ ಅಂದರೆ ನೋಡಿ, ಈಗ ಸೊ ಮೆಕ್ಕೆಜೋಳ ತೊಗೊಳ್ತಾ ಇದ್ದಾರೆ, ಈಗೆಲ್ಲ ನೋಡ್ತಾರಲ್ಲ ಮೆಕ್ಕೆಜೋಳ ಅಥವಾ ಭತ್ತ ನೋಡ್ತೀರ ನೀವು, ಭತ್ತವನ್ನು ಈಗ ನಿಮಗೆ ತೊಗೊಂಡಿದ್ದಾನೆ 1500 ರೂಪಾಯಿ ಕ್ವಿಂಟಲ್ ಭತ್ತ ತೊಗೊಂಡು ಸ್ಟಾಕ್ ಮಾಡಿದ್ದಾನೆ. ಯಾರು ಹೇಳು? ಒಬ್ಬ ಯಾರು ಏನು ಪರ್ಚೇಸ್ ಮಾಡ್ತಕ್ಕಂಥ ಏಜೆನ್ಸಿ ಅವನು ಹೆಂಗೆ ತೊಗೊಂಡಿದ್ದಾನೆ 1500 ರೂಪಾಯಿ ಕ್ವಿಂಟಲ್ ಅಂತ ತೊಗೊಂಡಿದ್ದಾನೆ. ಸೊ ತೊಗೊಂಡು ಎಲ್ಲ ಹಳ್ಳಿ ಕಡೆಯಿಂದ ಸ್ಟಾಕ್ ಮಾಡಿಟ್ಬಿಟ್ಟ, ಸ್ಟಾಕ್ ಮಾಡಿಟ್ನ, ಸಡನ್ ಆಗಿ ಏನಾಗ್ಬಿಡುತ್ತೆ ಬೇರೆ ಕಡೆ ಎಲ್ಲಿಂದ ಚೈನಾದಿಂದನೋ ಶ್ರೀಲಂಕಾದಿಂದನೋ ಪಾಕಿಸ್ತಾನದಿಂದನೋ ಆರ್ಡರ್ ಬಂದ್ಬಿಡುತ್ತೆ ನೈಬರ್ ಕಂಟ್ರಿಯಿಂದ. ನಮಗೆ ಅಕ್ಕಿ ಬೇಕು ಅಂತ, ಎಷ್ಟು 1 ಲಕ್ಷ ಟನ್ ಅಕ್ಕಿ ಬೇಕು ಅಂದ ತಕ್ಷಣ, 1 ಲಕ್ಷ ಟನ್ ಅಕ್ಕಿ ಬೇಕಂದ ತಕ್ಷಣ ಏನಾಗ್ಬಿಡುತ್ತೆ, ನಮ್ಮಲ್ಲಿ ಸಿಗೋದಿಲ್ಲ, ರೈಸ್ ಮಿಲ್ಲಲ್ಲಿ ಇಲ್ಲ ಅಂತ ತಿಳ್ಕೊಂಡು ನಮ್ಮದೇ ಸ್ಟಾಕ್ ಇಟ್ಕೊಂಡು ಇಟ್ಕೊಂಡಿರ್ತೀವಿ. ಸೊ ಅವಾಗ ಏನಾಗ್ಬಿಡುತ್ತೆ, ಇಲ್ಲಿ ಬೇಡಿಕೆ ಹೆಚ್ಚಿಗೆ ಆಯ್ತು ನೋಡು, ಬೇಡಿಕೆ ಹೆಚ್ಚಿಗೆ ಆದ ತಕ್ಷಣನೇ ಇವನು 1500 ರೂಪಾಯಿ ಇತ್ತಲ್ಲ 1500 ರೂಪಾಯಿ ಕೊಡೋದಿಲ್ಲ ಅವನು, ಒಂದು ಲಾಟ್ ಏನು ಮಾಡ್ತಾನೆ 100 ಚೀಲದ್ದು 200 ಚೀಲದ್ದು ಏನು ಮಾಡ್ತಾನೆ 2000 ಕೊಡ್ತಾನೆ, ಇವನು ಮತ್ತೆ ಬೇಡಿಕೆ ಇಡ್ತಾನೆ. ಸೊ ಆವಾಗ ಏನು ಮಾಡ್ತಾನೆ, ಏ 3000 ಆದರೂ ಕೊಡ್ತೀನಿ ಅಂತಾನೆ, 3000 ರೂಪಾಯಿ ಆದರೆ ಕೊಡ್ತಾನೆ. ಉದಾಹರಣೆ ಭಾಳ ಸಿಂಪಲ್, ಮಾರ್ಕೆಟ್ಗೆ ಹೋಗಿರ್ತೀರ, ಒಂದು 10 ಜನ ಎಲ್ಲ ಕುರಿಗಳು ಖಾಲಿ ಆಗ್ಬಿಟ್ಟಿದ್ದಾವೆ, ಕುರಿ ನೋಡಿದ್ರಲ್ಲ ಪರ್ಚೇಸ್ ಮಾಡೋಕೆ, ಅಥವಾ ಕೋಳಿ ಪರ್ಚೇಸ್ ಮಾಡೋಕೆ ಹೋಗಿದ್ದೀರಾ, ಒಂದೇ ಒಂದು ಕುರಿ ಉಳ್ದೈತಿ, ಅದು ನೆತಾಡ್ತಿರುತ್ತೆ ಇದು ಕುರಿ. ಆದರೆ ಇದಕ್ಕೆ ತಗೊಳೋ ರೆಸ್ಟ್ ಏನು ಹೇಳು, 10 ಜನ ಇದ್ದಾರೆ, ಎಲ್ಲ ಮಾರ್ಕೆಟಲ್ಲಿರೋ ಖಾಲಿ ಆಗ್ಬಿಟ್ಟವೆ, ಆಗೋದಿಲ್ಲ ಅಪರೂಪದ ಕ್ಷಣಗಳಿವೆ. ಸೊ ಆವಾಗ ನೋಡಿ ಏನಾಗುತ್ತೆ, ಇವನು ಓನರ್ ಏನು ಮಾಡ್ತಾನೆ, ಇದ್ರ ಬೆಲೆ 1000 ರೂಪಾಯಿ ಬೇಡ 10000 ರೂಪಾಯಿ ಬಾಳುತ್ತೆ ಅಂತ ಊಹೆ ಮಾಡ್ಕೊಳ್ಳಿ. ಯಾಕಂದ್ರೆ 10 ಜನ ಕೇಳ್ತಾರೆ ನೋಡು. ಅವಾಗ ಏನು ಮಾಡ್ತಾನೆ ಇವನು ಸಡನ್ನಾಗಿ, ಸೊ ಇವನು 12000 ಹೇಳ್ಬಿಡ್ತಾನೆ, 2000 ಹೆಚ್ಚು ಕೇಳ್ತಾನೆ. ಇವನು ಏನು ಮಾಡ್ತಾನೆ, ಏಯ್ 10 ಕೊಡು ಅಂತ ಕೇಳ್ತಾನೆ, ಇಲ್ಲ ಹೋಗ ಅಂದ್ಬಿಡ್ತಾನೆ. ಇನ್ನೊಬ್ಬನು ಬರ್ತಾನಲ್ಲ, ಎಷ್ಟು ಕಣ ಏನಪ್ಪ ರೇಟು 12 ಹೇಳಿ ಅಂತಲ್ಲ, 12 ತಗೊಂಡು ಕೊಡು ಅಂತಾನೆ, ಇಲ್ಲ ಈಗ ನನಗೆ 14 ಕೊಡು ಅಂತ ಹೇಳ್ತಾನೆ. ಹೌದಾ? ಇನ್ನೊಬ್ನು 14 ಕೊಡು ಅಂತ ಬಂದರೆ 14000 ಕೊಟ್ಟರೆ ಅಷ್ಟೇ ಕೊಡೋದು ಅಂತ ಹೇಳ್ತಾನೆ. ಅರ್ಥ ಆಗುತ್ತೆ ನಿಮಗೆ? ಅಂದರೆ ಏನಾಗುತ್ತೆ, ನೀಡ್ ಇದೆ, ನೆಸೆಸಿಟಿ ಇದೆ. ಸೊ ಆವಾಗ ಏನು ಮಾಡ್ತಾರೆ, ಇವ್ರು ಹೆಂಗೆ ಬೇಕಾದ್ರೆ ಹಂಗು ಮಾರ್ಕೆಟಿಂಗನ್ನು ರೈಸ್ ಮಾಡ್ತಾರೆ. ಉದಾಹರಣೆಗೆ ನೋಡಿ, ಈ ಲಾಕ್ಡೌನ್ ಆಯಿತು 8 ತಾರೀಕು ಮೋಸ್ಟ್ ಪ್ರಾಬಬ್ಲಿ 8 ಗಂಟೆಗೆ ಲಾಕ್ಡೌನ್ ಮಾಡಿದ್ರು, 8 ಗಂಟೆ ಲಾಕ್ಡೌನ್ ಮಾಡಿದ್ರು, ನಾಳೆ ಕ್ರಿಯೇಟ್ ಮಾಡಿಬಿಟ್ರು ಏನನ್ನ ಬಿಸ್ ಏನೋ ಮಾರ್ಕೆಟಲ್ಲಿ. ಸೊ ಈರುಳ್ಳಿ ಸಿಗಲ್ಲ, ತರಕಾರಿ ಸಿಗೋದಿಲ್ಲ, ಟೊಮೊಟೊ ಸಿಗೋದಿಲ್ಲ ಅಂತೇಳಿ. ಸೊ ಇಲ್ಲಿ ಈರುಳ್ಳಿ ಇವನು ಒಂದು 20 ರೂಪಾಯಿ 10 ರೂಪಾಯಿ ಕೆ ಜಿ ತಂದು ಮಾರ್ಕೆಟಲ್ಲಿ ಹಚ್ಚಿದ್ದ. ಸಡನ್ನಾಗಿ ಈರುಳ್ಳಿಗೆ ಒಂದು 50 ಜನ ಬಂದ್ಬಿಟ್ರು, ಎಲ್ಲ ಅಂಗಡಿ ಮುಚ್ಕೊಂಡು ಹೋಗ್ಬಿಟ್ರು, ಏ ಲಾಕ್ಡೌನ್ ಯಾಕೆ ಬೇಕಪ್ಪ ಸಾವಸ ಅಂತೇಳಿ ಒಬ್ಬನೇ ಒಬ್ಬನ ಧೈರ್ಯ ಮಾಡ್ತಗದ. ಅವಾಗ ಒಂದು 100 ಜನ ಮುಗಿ ಬಿಟ್ಬಿಟ್ರು, ಯಾವ್ದು ಕೇಳು ಒಂದೇ ಅಂಗಡಿಗೆ. ಅವಾಗ ಇವನೇ ಮಾಡ್ತಾನೆ, ಸುಮ್ಮನಿರ್ತಾನ. ಸೊ ಆ ರೇಟ್ ತನ್ನಷ್ಟು ತಾನು ಹೆಚ್ಚಿಗೆ ಮಾಡ್ತಾನೆ. ಸೊ ಅವನು 10 ಇದ್ದದ್ದು 20 ಮಾಡ್ತಾನೆ, ಒಂದು 2-3 ಜನಕ್ಕೆ ಏ ಸ್ಟಾಕ್ ಆಗಲಿ ಅಥವಾ 30 ಆದ್ರೂ ಕೊಡ್ತೀನಿ ಅಂತಾನೆ. ಏ ಒಳಗಡೆ ಇರುತ್ತೆ ಮಾಲು, ಇದ್ದೇ ಇರ್ತತಿ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಬರ್ತಾರಲ್ಲ, ಏ 50 ಆದ್ರೂ ಕೊಡ್ತೀನಿ ಅಂತಾನೆ. ನೆಸೆಸಿಟಿ ಇದೆ, ಬೇಕೇ ಬೇಕು, 50 ಕೊಟ್ಟರು ತಗೊಂತೀವಿ. ಅರ್ಥ ಆಗತ್ತಾ? ಈ ಥರ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ,
सो नेसिटी अंदर कॉम्पोनेंट शार्टेज क्रियेट आगे अदर पर्स्थिति है अनुभव एल नोड़ीरप अरे सो हब्बल नड़ीतर नोड़ हब्ब हब्बे हूव हण्ण कंपलसरी बे बे बेगे मार्केट को सो सड़न बेगे 20 रूपये मारो 50 रूपये मारो हूर्तती सो हू खाली आगदे कोने नोड़ मन कड़ता तरतान नोड़ता मार्केटली जन हू बे अंतर अर्ध मार तकती काल मार तकती सो प्राइसेस कमी आगता मार्केट अदे तर नोड़ी द प्राइस ऑफ इंस्ट्रूमेंट इज इंक्रीज फ्रॉम 2100 2100 सो सडन आगेबिड़ो 2520 रूपये आगड़ो नोड़ी गोल्ड इवत्तु 50,000 रूपाये 10 ग्राम इदे अंत मार्केटल ऐनबिड़े अली 60,000 रूपाये आगड़ी इवन हर स्टाक अस्टे 50,000 स्टाक मार्केट रईज आगे अस्टू 60,000 10,000 ऐन बंतु लाभ बंतु आव उद्धार आगाने लो सो नहीं हल कड़े नोड़ीर निजा तोग्स सो अल स्टाक हल कड़े 1,300 1,400 तक गोडन गोड़ता है ಒಡದು ಸ್ಟಾಕ್ ಮಾಡಿ ಏನು ಮಾಡ್ತಾನೆಳು ಕಾಯ್ತಾನೆ ರೇಟ್ ಬರುತ್ತೆ ಅಂತ ಸಡನ್ ಆಗಿ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಎಲ್ಲಿ ಜೋಳ ಸಿಗಲ್ಲ ಅಂದ್ರೆ ಕಂಪನಿ ಅವರು ಏನು ಮಾಡ್ತಾರೆ 1,300 ಅಂತ 400 ಮಾಡ್ತಾರೆ 500 ಮಾಡ್ತಾರೆ ಆದ್ರೆ ಸಿಗ್ತಾ ಇರೋದಿಲ್ಲ ಅವನು ಕಂಪನಿ ನಡೆಯಬೇಕಲ್ಲ ಸೋ ಆವಾಗ ಏನು ಮಾಡ್ತಾರೆ 1,800 2,000 ಬಂತ ತಕ್ಷಣನೇ ಸ್ಟಾಕ್ ಮಾಡಿರ್ತಾರಲ್ಲ ಎಲ್ಲ ಡಂಪ್ ಮಾಡಿಬಿಡ್ತಾರೆ ನೀನು 6 ತಿಂಗಳು ಒತ್ತಾಡಿ ಬೆಳೆದು ಅವನಿಗೆ ಕೊಟ್ಟಿದ್ದನ್ನ ಇವನು ತಗೊಂಡು ಅದರ ಕಮಿಷನ್ಸ್ ಎಲ್ಲ ಮುರ್ಕೊಂಡು 1,300 ತಗೊಂಡು ಎಷ್ಟಕ್ಕೆ ಮಾರ್ತಾನೆ 1,700 2,000ಕ್ಕೆ ಮಾರ್ಬಿಡ್ತಾನೆ ಒಂದು ಚೀಲಕ್ಕೆ ಅವರಿಗೆ 700 ರೂಪಾಯಿ ಲಾಭ ಸಿಕ್ಕಿಬಿಡ್ತು ಸಿಗ್ತದೆ ಇಲ್ಲ ಉದ್ದಾರ ಆಗ್ತಾನೆ ಇಲ್ಲ ಅವಾಗ ಸೋ ಅವನ ಅಪ್ಪನೇ ಉದ್ದಾರ ಆಗ್ತಾನೆ ಸುತ್ತು ಸರೌಂಡಿಂಗ್ ಎಲ್ಲ ಅದು ಕೊಂಡ್ಕೊಂಡು ಒಬ್ಬನು ದುಡಿದದ್ದು ನಾವೆಲ್ಲ ತಿಂದದ್ದು ಒಬ್ಬನು ಬಿಕಾಸ್ ಆಫ್ ದ ಮಾರ್ಕೆಟಿಂಗ್ ಟೆಕ್ನಿಕ್ ಅದೇ ತರ ಇಲ್ಲೇನಾಗಿದೆ ನೋಡಿ ಇನ್ಸ್ಟ್ರೂಮೆಂಟ್ ರೇಟ್ 2,100 ರೂಪಾಯಿ ಇತ್ತು ಅದರಿಗೆ ರೇಟ್ ಎಷ್ಟಾಗಿದೆ 2,520 ಆಗಿದೆ ಲಾಭ ಆಯ್ತಲ್ಲ ಅಂಗಡಿಯವನಿಗೆ ಅಂಗಡಿಯವನಿ ಲಾಭ ಆಗುತ್ತೆ ಎಲ್ಲಿ ತನಕ ಹೊಸ ಸ್ಟಾಕ್ ಬರೋ ತನಕ ಹಳೆ ಸ್ಟಾಕ್ ಇದೆ ಹಳೆ ಸ್ಟಾಕ್ ಅಂದ್ರೆ ಅದೇ ರೇಟ್ ಕೊಡಲ್ಲ ಅವನು ಯಾವ ರೇಟ್ ಕೊಡ್ತಾನಳು ಹೊಸ ರೇಟ್ ಕೊಡ್ತಿರ್ತಾನೆ ದಿನ ಮಾರ್ಕೆಟಿಂಗ್ ಏನಾಗುತ್ತೆ ದಿನ 12 ಗಂಟೆ ಅಷ್ಟೊತ್ತಿಗೆ ಫ್ಲಕ್ಚುಯೇಷನ್ ಬರ್ತಾ ಇರುತ್ತೆ ನೀವು APMC ಗೆ ಎರಡು ಹೋದ್ರೆ ಗೊತ್ತಾಗುತ್ತೆ 11 ಗಂಟೆಗೆ ಅನೌನ್ಸ್ ಮಾಡ್ತಾನೆ ರೇಟ್ ಅನ್ನ ಸೋ ಆ ರೇಟ್ ಮೇಲೆ ಏನಾಗುತ್ತೆ ಟೋಟಲ್ ಮಾರ್ಕೆಟಿಂಗ್ ನಡೆಯತಾ ಇರುತ್ತೆ ಓಕೆ ಹೋಗೋಣ ಮುಂದಕ್ಕೆ ಸೋ ಈಗ ನೋಡೋಣ ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಕ್ವೆಶ್ಚನ್ ನಿಮಗೆ ಅರ್ಥ ಆಯ್ತಲ್ಲ ಸೋ ಈಗ ಲಾಭ ಆಯ್ತು ನಷ್ಟ ಆಯ್ತು ಅವನಿಗೆ ಲಾಭ ಆಯ್ತು ಎಷ್ಟು ಲಾಭ ಆಯ್ತು ಸೋ ಇದನ್ನ ನೋಡಿ ಆ ಇರ್ಲಿ ಇದು ಮುಂದೆ ಬರುತ್ತೆ ಅವಾಗ ಹೇಳ್ತೀನಿ ಆ ಕಾಸ್ಟ್ ಆಫ್ ಪ್ರೈಸ್ ಅವೆಲ್ಲ ಸೋ ಇದು ಬಂದ್ಬಿಟ್ಟು ಇದು ಸೆಲ್ಲಿಂಗ್ ಪ್ರೈಸ್ ಇದು ಇದೇನಿದು ಸೆಲ್ಲಿಂಗ್ ಪ್ರೈಸ್ SP ಅಂತ ಕರೀತೀವಿ ಇದನ್ನ ಏನಂತ ಕರೀತೀವಿ CP ಅಂತ ಕರೀತೀವಿ ಕಾಸ್ಟ್ ಆಫ್ ಪ್ರೈಸ್ ಅಂತ ಹೇಳಿ ಈ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಹೆಚ್ಚಿಗೆ ಇದ್ದು ಆಮೇಲೆ ಕಾಸ್ಟ್ ಆಫ್ ಪ್ರೈಸ್ ಕಡಿಮೆ ಇತ್ತು ಅಂದ್ರೆ ಬರ್ತಕ್ಕಂತದ್ದನ್ನ ಪ್ರಾಫಿಟ್ ಅಂತ ಕರೀತಾರೆ ಏನಂತ ಕರೀತಾರೆ ಪ್ರಾಫಿಟ್ ಲಾಭ ಆಗುತ್ತೆ ಅಲ್ಲ ಅದನ್ನ ಕನ್ನಡದಲ್ಲಿ ಲಾಭ ಅಂತ ಕರೀತಾರೆ ಅಂದ್ರೆ ಮಾರುವ ಬೆಲೆ ಅದರ ನಿಖರ ಬೆಲೆ ಇದು ಕಾಸ್ಟ್ ಆಫ್ ಪ್ರೈಸ್ ಅದರ ಒರಿಜಿನಲ್ ರೇಟ್ ಇದು ಆ ವಸ್ತುವಿನ ನಿಖರ ಬೆಲೆ ಮಾರುವ ಬೆಲೆ ಮಾರುವ ಬೆಲೆ ಹೆಚ್ಚಿಗೆ ಇದ್ದು ನಿಖರ ಬೆಲೆಯು ಕಡಿಮೆ ಇದ್ದರೆ ಆವಾಗ ಅವೆರಡರ ನಡುವಿನ ವ್ಯತ್ಯಾಸವನ್ನ ಲಾಭ ಅಂತ ಕರೀತಾರೆ ಏನಂತ ಕರೀತಾರೆ ಲಾಭ ಅಂತ ಕರೀತಾರೆ ಒಂದ ವೇಳೆ ಮಾರುವ ಬೆಲೆ ಕಡಿಮೆ ಇದ್ದು ಅದರ ನಿಖರ ಬೆಲೆ ಹೆಚ್ಚಿಗೆ ಇದ್ದರೆ ಅವೆರಡರ ನಡುವಿನ ವ್ಯತ್ಯಾಸವನ್ನ ನಷ್ಟ ಅಂತ ಕರೀತಾರೆ ಬಿಸಿನೆಸ್ ಅಲ್ಲಿ ಎರಡೇ ಇರೋದು ಲಾಭ ನಷ್ಟ ಲಾಭ ನಷ್ಟ ಆಮೇಲೆ ಎರಡು ಇಲ್ಲದೇ ಇರೋದು ಮೂರು ಅರ್ಥ ಆಗುತ್ತಾ ಒಂದು ಲಾಭ ಆಗುತ್ತೆ ಇನ್ನಂದ್ರೆ ನಷ್ಟ ಆಗುತ್ತೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಸೇಮ್ ವೇದಲ್ಲಿ ಹೋಗ್ತಾ ಇರುತ್ತೆ ಓಕೆನಾ ಈಗ ನೋಡೋಣ ಲಾಭ ಆಗಿದಾನೆ ನಷ್ಟ ಆಗಿದಾನೆ ಈ ಲೆಕ್ಕ ನೋಡಿದ್ರೆ ನಿಮಗೆ ಲಾಭ ಆಗಿದೆ ಅವಾಗ ನೀವು ಏನು ಮಾಡಬೇಕು ಸೋ ಈಗ ಲೆಕ್ಕವನ್ನ ನೋಡಿ ಸೋ ಫಸ್ಟ್ ಏನು ಮಾಡಬೇಕು ಲಾಭ ಅಂತ ಗೊತ್ತಾದ ತಕ್ಷಣ ಎಷ್ಟು ಲಾಭ ಆಗಿದೆ ಅಂತ ಕಂಡುಹಿಡಿಬೇಕು ಏನು ಬಂತು ನಿಮಗೆ ಪ್ರಾಫಿಟ್ ನೋಡಿ ಇಲ್ಲಿ ಸೋ ಏನು ಕೊಟ್ಟಿದ್ದಾರೆ ಈಗ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಪ್ಪ ಸೆಲ್ಲಿಂಗ್ ಪ್ರೈಸ್ 2,520 ರೂಪಾಯಿ ಮಾರ್ತಾನೆ ಕರೆಕ್ಟಾ ಎಷ್ಟಕ್ಕೆ ಮಾರ್ದ 2,520 ರೂಪಾಯಿ ಸೇಲ್ ಮಾಡ್ತಾನೆ ಅವನು ಪರ್ಚೇಸ್ ಮಾಡಿದ ರೇಟ್ ಎಷ್ಟು ಕಾಸ್ಟ್ ಆಫ್ ಪ್ರೈಸ್ CP ಕಾಸ್ಟ್ ಆಫ್
ಪ್ರೈಸ್ ಪಿ ಆರ್ ಐ ಸಿ ಇ ಕಾಸ್ಟ್ ಆಫ್ ಪ್ರೈಸ್ ಬಂದ್ಬಿಟ್ಟು 2100 ರೂಪಾಯಿ ಕರೆಕ್ಟಾ ಸೋ ಹಾಗಿದ್ರೆ ಇಲ್ಲಿ ಲಾಭ ಬಂತ ನಷ್ಟ ಬಂತ ಪ್ರಾಫಿಟ್ ಬಂತು ಪ್ರಾಫಿಟ್ ಪ್ರಾಫಿಟ್ ಆಯ್ತು ಪ್ರಾಫಿಟ್ ಇಸ್ ಈಕ್ವಲ್ ಟು ಎಸ್ ಪಿ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಸಿ ಪಿ ಕಾಸ್ಟ್ ಆಫ್ ಪ್ರೈಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಆಫ್ ಪ್ರೈಸ್ ಕರೆಕ್ಟಾ ಸೋ ನೆಕ್ಸ್ಟ್ ನೋಡಿ 2520 ರೊಳಗೆ 2100 ರೂಪಾಯಿ ಕಳೆದ್ರೆ ಎಷ್ಟು ಬರುತ್ತೆ 420 ರೂಪಾಯಿ ಏನು ಬಂತಿದ್ದು ಲಾಭ ಬಂತು ಎಷ್ಟಕ್ಕೆ ಆ ಬಂಡವಾಳ ಹಾಕಿದ್ದ ಎಷ್ಟು ಎಷ್ಟು ಬಂತು ಹೇಳು 2100 ರೂಪಾಯಿಗೆ 420 ರೂಪಾಯಿ ಲಾಭ ಬಂದ್ರೆ 100 ರೂಪಾಯಿಗೆ ಎಷ್ಟು ಬರುತ್ತೆ ಅರ್ಥ ಆಗುತ್ತಾ ನಿಮಗೆ ಸೋ ಈ ಪರ್ಸೆಂಟೇಜ್ ಕಂಡುಹಿಡಿಯೋಣ ಸೋ ನೋಡಿ ಇಲ್ಲಿ ಬರಿಲ್ಲ ಈಗ ಸೋ ನೋಡಿ ಫಾರ್ ಓಕೆ ಫಾರ್ ನೋಡಿ ಇಲ್ಲಿ ಚೇಂಜ್ ಮಾಡ್ತೀನಿ ಕರ್ನಾಟಕ ಫಾರ್ ಎಷ್ಟಪ್ಪ 2100 ರೂಪೀಸ್ ರೂಪೀಸ್ ಪ್ರಾಫಿಟ್ लाभ हंड्रेड ಡೈರೆಕ್ಟ್ ಪ್ರಪೋರ್ಷನ್ ಇದು ಯಾವ ಪ್ರಪೋರ್ಷನ್ ಇದು ಹೆಚ್ಚಿಗೆ ಆದ್ರೆ ಇದು ಹೆಚ್ಚಿಗೆ ಆಗುತ್ತೆ ಇದು ಕಮ್ಮಿ ಆದ್ರೆ ಇದು ಕಮ್ಮಿ ಆಗುತ್ತೆ 2100 ರೂಪಾಯಿಗೆ 420 ರೂಪಾಯಿ ಲಾಭ ಸಿಕ್ಕತೆ 100 ರೂಪಾಯಿಗೆ ಲಾಭ ಕಮ್ಮಿ ಆಗತ ಹೆಚ್ಚಿಗೆ ಆಗತ ಈಗ 2100 ರೂಪಾಯಿ ಇದ್ರೆ 400 ರೂಪಾಯಿ ಲಾಭ ಸಿಕ್ಕತೆ 420 ರೂಪಾಯಿ 100 ರೂಪಾಯಿ ಬಂಡವಾಳ ಹಾಕಿಯ ಅವಾಗ ಲಾಭ 400 ಕ್ಕಿಂತ ಹೆಚ್ಚಿಗೆ ಆಗತ 400 ಕ್ಕಿಂತ ಕಮ್ಮಿ ಆಗತ ಕಮ್ಮಿ ಆಗತೆ ಇದು ಕಮ್ಮಿ ಆದ್ರೆ ಆಟೋಮ್ಯಾಟಿಕಲಿ ಇದೇನಾಗುತ್ತೆ ಕಮ್ಮಿ ಆಗುತ್ತೆ ಇದೇನ ಅಂತ ಕರೀತಾರೆ ಡೈರೆಕ್ಟ್ ಪ್ರಪೋರ್ಷನ್ ಓಕೆನಾ 2100 ರೂಪಾಯಿಗೆ ಎಷ್ಟು ಲಾಭ ಸಿಕ್ಕತಪ್ಪ 420 ರೂಪಾಯಿ ಇಂಟು ಈಗ ನಾವು ಎಷ್ಟಕ್ಕೆ ಕಂಡುಹಿಡಿಬೇಕು 100 ರೂಪಾಯಿಗೆ ಎಷ್ಟು ಕೇಳು 100 ರೂಪಾಯಿಗೆ 2 0 2 0 21 1 21 2 42 ಕರೆಕ್ಟ್ ಅಲ್ಲಪ್ಪ ಪ್ಲಸ್ 1 0 ಅವಾಗ ಎಷ್ಟು ಲಾಭ ಬಂತು 20% ಲಾಭ ಬಂತು ಎಷ್ಟು ಬಂತು 20% ಅರ್ಥ ಆಯ್ತಾ 100 ಕ್ಕೆ 20% ಲಾಭ ಬಂತು ಅರ್ಥ ಆಯ್ತಾ ಇನ್ನ ಸರಿ ಹೇಳಬೇಕಾ ಗೊತ್ತಾಯ್ತಲ್ಲ ಸುಮಾರು ಉದಾಹರಣೆ ಕೊಟ್ಟಿದ್ದೀನಿ ಸೋ ಈಗ ಅಳಿಸ್ಲಾ ಇದನ್ನ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ರೆಡಿ ಸನೆ ನೋಡೋಣ ಸರ್ ನೆಕ್ಸ್ಟ್ ನೋಡಿ ಮೋಸ್ಟ್ ಇದು ಲಾಭದ ಬಗ್ಗೆ ಮಾತಾಡಿದ್ವಿ ಈಗ ನಾವು ಮಾತಾಡ್ತಾ ಇದೀವಿ ನಷ್ಟದ ಬಗ್ಗೆ ಮಾತಾಡ್ತಾ ಇದೀವಿ ಏನು ಮಾತಾಡ್ತಾ ಇದೀವಿ ನಷ್ಟದ ಬಗ್ಗೆ ಈಗ ನೋಡಿಲಿ ದ ಪ್ರೈಸ್ ಆಫ್ ಕಾರ್ ಇಸ್ ಡಿಕ್ರೀಸ್ ಬೈ 25% ಸಪೋಸ್ ಈಗ ಕಾರ್ ತಂದುಬಿಡಾನೆ ಕಾರ್ ತಂದ ಸೋ ಈಗ ಎಷ್ಟು ತಂದ ಅವನು 10 ಲಕ್ಷ ರೂಪಾಯಿ ಕಾರ್ ತಂದನ ಅಂತ ಊಹೆ ಮಾಡ್ಕೊಳ್ಳಿ ಒಂದೆಂಟು ತಿಂಗಳು ರನ್ ಮಾಡ್ಬಿಟ್ಟಾನೆ ಆಮೇಲೆ ಏನಾಗ್ಬಿಡ್ತು ಅದನ್ನ ಮಾರ್ಕೆಟ್ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ಬೋದು ಅಥವಾ ಇನ್ನೇನೋ ಇಂಜಿನ್ ಪ್ರಾಬ್ಲಮ್ ಏನೋ ಪ್ರಾಬ್ಲಮ್ ಬಂತು ಅಥವಾ ಅವನಿಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಬಂತು ಅದನ್ನ ಸೇಲ್ ಮಾಡಕ್ಕೆ ಹೋಗಾನ ಆ ರೇಟ್ ಗೆ ತಗೊಂತಾರ ತಗೊಳ್ಳೋದಿಲ್ಲ ಎಷ್ಟು ಕಮ್ಮಿ ಮಾಡ್ತಾರೆ 750,000 ಕೊಡು ಅಂತ ಹೇಳ್ತಾರೆ 750,000 ಅಂದ್ರೆ ಏನ್ ಹೇಳ್ತಾರೆ ನೀನು 100 ರೂಪಾಯಿ ಕಾರ್ ತಗೊಂಡ್ರೆ 25 ರೂಪಾಯಿ ಕಮ್ಮಿ ಮಾಡ್ಬೇಕು ಅಂದ್ರೆ ಎಷ್ಟು ಕೊಡ್ಬೇಕು 75 ರೂಪಾಯಿ ಕೇಳ್ತಾ ಇದಾನೆ ಅರ್ಥ ಆಗುತ್ತೆ ನೀ ಬೈಕ್ ತಂದಿರ್ತೀಯ ಇವತ್ತೊಂದು ಸೈಕಲ್ ತಗೊಂತೀಯ 5,000 ರೂಪಾಯಿ ಕೊಟ್ಟು 4,000 ರೂಪಾಯಿ ಒಂದು ಸೈಕಲ್ ತಂದೀಯ ಅದನ್ನ ಮಾರಕ್ಕೆ ಹೋದ್ರೆ ಅವ್ನು 4,000 ತಗೊಂತಾನೆ ನಿನ್ನ ಹತ್ರ ಯಾಕೆ ತಗೋಬೇಕು ಹೊಸ ತರ್ತೀನಿ ಅಂತಾನೆ ನೀ ತಗೊಂಡು ಎಷ್ಟು ದಿನ ಆಗೈತೋ ನೀನೇನೋ ತೋರಿಸ್ತೀಯ ರಿಸಿಪ್ಟ್ ಅದು ಇದು ಅಂತೇಳಿ ಅದನ್ನ ಯಾರು ನಂಬೋದಿಲ್ಲ ಅವಾಗ ಏನ್ ಮಾಡ್ತಾರೆ ಹೇಳೋ ನೀವು ಡೌನ್ ಮಾಡ್ತಾನೆ ಅವ್ನು ಮಾರ್ಕೆಟ್ಗೆ ಹೋಗ್ತಾನೆ ಕೇಳ್ತಾನೆ ಎಷ್ಟೈತಾನ ರೇಟು ಅಂತೇಳಿ ಸೊ ಅವಾಗ ಅದು 4,000 ಇತ್ತು ಅಂದ್ರೆ ಅವ್ನು ಏನ್ ಮಾಡ್ತಾನೆ 2,000 ಕೇಳ್ತಾನೆ ನೀನು ಒಂದು 500 ಬಿಟ್ಟು ಕೊಡ್ತೀನಿ ಅಂತ ಹೇಳ್ತೀಯ ಕೊನೆಗೆ ಇಬ್ಬರು ನೋಡಿ ನೆಗೋಷಿಯೇಷನ್ ಆಗಿ ಎಷ್ಟಕ್ಕೆ ಮಾರ್ತಾನೆ 3,000ಕ್ಕೆ ಮಾರ್ತಾನೆ 4,000 ಇದ್ದಷ್ಟು ಕ್ರೆಡಿಟ್ ಮಾಡ್ದ 3,000ಕ್ಕೆ ಮಾರ್ದ ಲಾಭ ಆಯ್ತಾ ನಷ್ಟ ಆಯ್ತೋ
ನಷ್ಟ ಆಯ್ತು. ಎಷ್ಟು ನಷ್ಟ ಆಯ್ತು? 25% ಅಂದ್ರೆ 1000 ರೂಪಾಯಿ ಲಾಭ. 4000 ರೂಪಾಯಿಗೆ 1000 ರೂಪಾಯಿ ಲಾಸ್ ಆದ್ರೆ ಅವಾಗ 100 ರೂಪಾಯಿಗೆ ಎಷ್ಟು ಆಯ್ತು? ಈಗ ಲೆಕ್ಕ ಮಾಡಿದ್ವಲ್ಲ ಆ ತರ. ಓಕೆ, ಈಗ ನೋಡೋಣ ಇದು ಸ್ವಲ್ಪ ಡಿಫರೆಂಟ್ ಲೆಕ್ಕ. ಸೋ ಓಕೆ, ರೆಡಿ ರೆಡಿ. ಸೋ ಈಗ ನೋಡೋಣ, ದ ಪ್ರೈಸ್ ಆಫ್ ಕಾರ್ ಇಸ್ ಡಿಕ್ರೀಸ್ ಬೈ 25%. ಎಷ್ಟಾಗಿದೆ ನೋಡಿ, 100 ರೂಪಾಯಿ ಇದ್ರೆ ಎಷ್ಟಕ್ಕೆ ಮಾರಬೇಕು ಅವನು? 25% ಲಾಸ್ ಮಾಡ್ಕೋಬೇಕು. 100 ರೂಪಾಯಿ ದುಡ್ಡು ಹಾಕಿದಾನೆ ಅಂದ್ರೆ 25 ರೂಪಾಯಿ ಲಾಸ್ ಆಗ್ತಾ ಇದೆ. ಹಾಗಿದ್ರೆ ಅವನು ಹಾಕಿದ ಬಂಡವಾಳ ಎಷ್ಟು? 238,000 ರೂಪಾಯಿ ಹಾಕಿದ್ರೆ ಎಷ್ಟು ಲಾಸ್ ಆಗುತ್ತೆ ಅಂತ. 100 ರೂಪಾಯಿ ನೋಡಿ, ಈಗ ಅವನು ಒರಿಜಿನಲ್ ಪ್ರೈಸ್ ಹೇಳಂಗಿಲ್ಲ ಅಲ್ಲಿ, ಸರಿಯಾಗಿ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಬರಿಲ ಆಗಿದ್ರೆ ರೆಡಿ ರೆಡಿ. ಸೊ ಫಾರ್ 100 ರುಪೀಸ್ ಡಿಕ್ರೀಸ್ ಅಮೌಂಟ್ ಈಸ್ ಡಿ CREASE, decrease amount. ಎಷ್ಟಪ್ಪ? 25 amount. AMOUNT amount 25 rupees. 100 ರೂಪಾಯಿ ಹಾಕಿದ್ರೆ 25 ರೂಪಾಯಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ, ಅಂದ್ರೆ 75 ಸಿಗುತ್ತೆ. ಅದು ಆಮೇಲೆ ನೋಡೋಣ. ಆದ್ರೆ ಈಗ ಅವನು ಹಾಕಿರ್ತಕ್ಕಂಥ ಬಂಡವಾಳ ಎಷ್ಟು? 238,000 ರೂಪಾಯಿ. ಫಾರ್ ಏನ್ ಮಾಡ್ಬೇಕು? ಫಾರ್ 238,000 ರುಪೀಸ್ ಡಿಕ್ರೀಸ್ DECREASE ಡಿಕ್ರೀಸ್ ಅಮೌಂಟ್ ಈಸ್ ನೋಡಿ, 100 ರೂಪಾಯಿಗೆ 25 ರೂಪಾಯಿ ಲಾಸ್ ಆದ್ರೆ 238,000 ರೂಪಾಯಿಗೆ ಎಷ್ಟು ಲಾಸ್ ಆಗುತ್ತೆ? 2 ಸೊನ್ನೆ ಓದ್ವಲ್ಲ. ಸೊ ಆವಾಗ 25 ಗುಣಿಸ್ಬೇಕು, 25 ಸೊನ್ನೆ ಸೊನ್ನೆ ಕರೆಕ್ಟ. ಸೊ 25 × 400 = 140. 25 × 3 = 75. ಸೊ 5 × 7 = 11. 5 × 11 = 10 ಕರೆಕ್ಟ್ ಅನ್ನಪ್ಪ. ಎಷ್ಟು ದಸ್ಕೈತಿ? 11. ನೆಕ್ಸ್ಟ್ 25 × 50. ಸೊ ಇದು 50. ಸೊ 5 × 1 = 10, 5 × 1 = 6. ಅಂದ್ರೆ ಏನಾಯ್ತು? 61 ಅಂದ್ರೆ 61,500 ರೂಪಾಯಿ ಏನಾಗುತ್ತೆ? ಲಾಸ್ ಆಗತ್ತೆ. ಹಾಗಾದ್ರೆ ಎಷ್ಟಕ್ಕೆ ಮಾರಿದ ಅಂತ ನಾವು ನೋಡಲಿ. ಸೊ ಫೈಂಡ್ ದ ಅಮೌಂಟ್ ಆಫ್ ಡಿಕ್ರೀಸ್ ಇನ್ ದ ಕಾರ್. ಎಷ್ಟು ಕಮ್ಮಿ ಆಗಿದೆಪ್ಪ? 661,500 ರೂಪಾಯಿ ಕಮ್ಮಿ ಆಗಿದೆ. ಯಾವ್ದ್ರದ್ದು ಹೇಳೋದು? ಅಮೌಂಟ್ ಎಷ್ಟು ಕಮ್ಮಿ ಆಗಿದೆ? 61,000. ಎಲ್ಲ ತಪ್ಪು ಮಾಡಿದ್ವ? ಎನಿಥಿಂಗ್ ಇಸ್ ರಾಂಗ್? ನೋ. 238,000 ಎಲ್ಲ ತಪ್ಪು ಮಾಡಿದ್ರೆ ನೋಡಿ, 238,000. 2 ಸೊನ್ನೆ ಹೌದಾ? 25 × 0 = 0. ಓಕೆನಾ? ಕರೆಕ್ಟೇನೋ? 25 × 200 ಕರೆಕ್ಟ. 200 × 200 ಇಲ್ಲೆಲ್ಲ ತಪ್ಪಾಗಿದೆ. 20 ದಶಕ 25 × 3 ಗುಣಿಸ್ಬೇಕಾದ್ರೆ ಮಿಸ್ಟೇಕ್ ಆಗಿದೆ ನೋಡಿ. ಹಾ, 1 ನಿಮಿಷ, ಇನ್ನೊಂದ್ಸರಿ ನೋಡಿ. ಹಾ, ಸಮಥಿಂಗ್ ಇಸ್ ರಾಂಗ್. ಸೊ ನೋಡಿ, ಈಗ 25 × 0 = 0 ಕರೆಕ್ಟ್ ಏನಪ್ಪ? 25 × 200 25 × 200 = 0 20 ದಶಕ 25 × 3 = 75 ಕರೆಕ್ಟ. 5 × 9 ಸೊ ಅವಾಗ ಏನ್ ಮಾಡ್ತೀವಿ? 5 ಇಲ್ಲಿಡ್ತೀವಿ, 9 ದಶಕ 25 × 50 25 × 50 ಸೊ 50. ಸೊ ಅವಾಗ 9 × 5 59,500 ರೂಪಾಯಿ ಕರೆಕ್ಟ. ಸೊ ಕರೆಕ್ಟ್ ಇದೆ, 59,500 ರೂಪಾಯಿ. ಏನಾಯ್ತು ಈಗ? ಲಾಸ್ ಆಯ್ತು ಕರೆಕ್ಟ. ಲಾಸ್ ಆಯ್ತಿಲ್ಲ. ಸೊ ಹಾಗಿದ್ರೆ ಬರೀಲ ಹೇಗಿದ್ರೆ ಈಗ? ಸೊ ಅಮೌಂಟ್ ಲಾಸ್, ಹಾ ಇದು ಪೂರ್ತಿ ಬರ್ಕೊಳ್ಳಿ ಇಲ್ಲಿ. ಸೊ 59,500 ರೂಪಾಯಿ. ಓಕೆ, ಗೊತ್ತಾಯ್ತೇನಪ್ಪ. ಸೊ ಅಮೌಂಟ್ ಲಾಸ್ ಆಫ್ಟರ್ 8 ಮಂತ್ ಈಸ್ 59,500 ರೂಪಾಯಿ ಲಾಸ್ ಆಯಿತು. 59,500 ರೂಪಾಯಿ ಲಾಸ್ ಆಯ್ತು. ಅರ್ಥ ಆಗುತ್ತಾ ಲೆಕ್ಕ? ಓಕೆ, ಹೋಗೋಣ ನೆಕ್ಸ್ಟ್ ಲೆಕ್ಕ.